ನಮಸ್ಕಾರ ಆತ್ಮೀಯ ಭಾವಿ ಅಗ್ನಿವೀರರೇ, ಬಹಳಷ್ಟು ಜನ ಅಭ್ಯರ್ಥಿಗಳು ಬೆಂಗಳೂರು ಯಾರೋ ಮತ್ತು ಮಂಗಳೂರು ಯಾರೋದಿಂದ ಪರೀಕ್ಷೆಯನ್ನು ಬರೆದಿದ್ದರು. ಅದು ಸಿ ಇ ಅಂತಿಮ ಪರೀಕ್ಷೆಯನ್ನು, ಅಂದರೆ ಫಸ್ಟ್ ಪರೀಕ್ಷೆಯನ್ನು ಪಾಸ್ ಮಾಡಿ ಆಮೇಲೆ ಫಿಸಿಕಲನ್ನು ಪಾಸ್ ಮಾಡಿ ಮೆಡಿಕಲ್ ಮಾಡಿ ಅಂತಿಮ ಮೆರಿಟ್ನಲ್ಲಿ ಬಹಳಷ್ಟು ಜನ ಕಾಯ್ತಾಯಿದ್ರು. ಆದರೆ ಏನಾಯ್ತಪ್ಪ ಅಂದರೆ ವೇಕೆನ್ಸಿಯನ್ನು ಭಾಳ ಕಡಿಮೆ ತೆಗೆದುಕೊಂಡ್ರು. ಬೆಂಗಳೂರು ಯಾರೋ ವೇಕೆನ್ಸಿ ನೋಡ್ಬೋದು, ಮಂಗಳೂರು ಯಾರೋ ವೇಕೆನ್ಸಿ ನೋಡ್ಬೋದು, ಬಹಳ ಅಂದರೆ ಭಾಳ ಕಡಿಮೆ ತೆಗೆದುಕೊಂಡ್ರು. ಬಹಳಷ್ಟು ವಿದ್ಯಾರ್ಥಿಗಳು ನೋವಿನಿಂದ ಬೇಜಾರಿನಿಂದ, ಸರ್ ನಾನು ಪರೀಕ್ಷೆಯನ್ನು ಚೆನ್ನಾಗಿ ಬರೆದಿದ್ದೆ, ಅದೇ ರೀತಿಯಾಗಿ ಫಿಸಿಕಲ್ ಸಹಿತ ನಾನು ಎಕ್ಸಲೆಂಟ್ ಮಾಡಿದ್ದೆ, ಆದರೂ ಸಹಿತ ನಂದು ಎಕ್ಸಾಮ ಫೈನಲಾಗಿ ಮೆರಿಟ್ನಲ್ಲಿ ಇಲ್ಲ, ಪಾಸ್ ಆಗಿಲ್ಲ ಅಂಥೇಳಿ ಬಹಳಷ್ಟು ಜನ ನೋವಿನಿಂದ ಫೋನ್ ಮಾಡ್ತಾಯಿದ್ರು. ಅಭ್ಯರ್ಥಿಗಳೇ, ಈ ಹಿಂದೆ ಅಂದರೆ ಈಗ ಪ್ರೆಸೆಂಟಾಗಿ ನಿಮ್ಗೆ ಗೊತ್ತಿರಲಿ, ಬೆಂಗಳೂರು ಯಾರ್ದಿಂದ ಸೆಕೆಂಡ್ ಲಿಸ್ಟನ್ನು ಬಿಡ್ತಾ ಇದ್ದಾರೆ, ಅದು ವೇಕೆನ್ಸಿ ಖಾಲಿ ಇರುವ ಸ್ಥಳಗಳನ್ನ ತುಂಬ್ತಾ ಇದ್ದಾರೆ ಅಭ್ಯರ್ಥಿಗಳೇ. ಈಗಾಗಲೇ ಪರೀಕ್ಷೆ ಬರೆದು ಆಮೇಲೆ ಫಿಸಿಕಲ್ಲು ಮತ್ತು ಮೆಡಿಕಲ್ ಪಿಟ್ಟಾಗಿ ಅಂತಿಮ ಮೆರಿಟ್ನಲ್ಲಿ ಕಟಾನ್ಕಟ್ಟಿ ಯಾರು ಬಂದಿರ್ತಾರಲ್ಲ ಅಂಥ ಅಭ್ಯರ್ಥಿಗಳಿಗೆ ಈಗ ಇಮೇಲ್ಗೆ ಮೆಸೇಜು ಬರ್ತಾ ಇದೆ, ಅದೇ ರೀತಿಯಾಗಿ ಫೋನ್ ಮುಖಾಂತರ ಎಆರ್ದವರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಯಿಂದ ಇಬ್ಬರು ಅಭ್ಯರ್ಥಿಗಳಿಗೆ ನಿನ್ನೆ ದಿವಸ ಇಮೇಲ್ಗೆ ಮೆಸೇಜ್ ಬಂದಿದೆ, ಅದೇ ರೀತಿಯಾಗಿ ಫೋನ್ ಮುಖಾಂತರ ಸಹಿತ ಆರ್ಮಿ ಇಆರ್ ಹೆಡ್ ಆಫೀಸಿಂದ ಅವರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಅವರಿಗೆ ಡೇಟ್ಗಳನ್ನ ಹೇಳ್ತಾ ಇದ್ದಾರೆ, ನೀವು ನಾಳೆ ಬನ್ನಿ, ನಾಡ್ದು ಬನ್ನಿ, ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಬನ್ನಿ ಅಂತ ತಿಳಿಸಿದ ಡೇಟ್ಗಳನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೇಲ್ಗೆ ಮೆಸೇಜನ್ನು ಬಿಡ್ತಾ ಇದ್ದಾರೆ, ಅದೇ ರೀತಿಯಾಗಿ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಕೆಲವೊಂದು ಒಬ್ಬ ಅಭ್ಯರ್ಥಿಗೆ ಫೋನ್ ಮಾಡಿ ಹೇಳಿದರು, ಅದರ ಜೊತೆ ಮೆಸೇಜ್ ಬಂದಿತ್ತು. ಇನ್ನೊಬ್ಬ ಅಭ್ಯರ್ಥಿಗೆ ಫೋನ್ ಬಂದಿರಲಿಲ್ಲ, ಆದರೆ ಮೆಸೇಜ್ ಬಂದಿತ್ತು. ಅಭ್ಯರ್ಥಿಗಳೇ, ಅಂದರೆ ಫೋನ್ ಹಚ್ಚು ಮುಂದೆ ಅದು ಬ್ಯುಸಿ ಬಂತಂದ್ರೆ ಮತ್ತೆ ಮುಂದಿನ ನಂಬರನ್ನು ಫೋನ್ ಮಾಡ್ತಾ ಇರ್ತಾರೆ. ಆದರೂ ಸಹಿತ ನಿಮ್ಮ ಮೇಲ್ಗಳನ್ನು ನೀವು ಚೆಕ್ ಮಾಡಿಕೊಳ್ಳೋದು ಒಳ್ಳೆಯದು. ಈಗಾಗಲೇ ಅಂದರೆ ಇನ್ನೂ ಖಾಲಿ ಇರುವ ಹುದ್ದೆಗಳಿಗಾಗಿ ಅಲ್ಲಿ ಆಯ್ಕೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಈಗಾಗಲೇ ಹೊಸದಾಗಿ ಇದ್ದವ್ರನ್ನ ತೆಗೆದುಕೊಳ್ಳೋದಿಲ್ಲ, ಈಗಾಗಲೇ ಪರೀಕ್ಷೆ ಬರೆದು ಫಿಸಿಕಲ್ ಪಾಸಾಗಿ ಮೆಡಿಕಲ್ ಪಾಸಾಗಿ ಅಂತಿಮ ಮೆರಿಟ್ನಲ್ಲಿ, ಅಂದರೆ ಫೈನಲ್ ಮೆರಿಟ್ ಮೇಲೆ ಯಾರು ಬಂದಿರ್ತಾರೆ ಅಂಥ ಅಭ್ಯರ್ಥಿಗಳಿಗಾಗಿ ಮೇಲ್ಗೆ ಮೆಸೇಜನ್ನು ಕಳಿಸ್ತಾ ಇದ್ದಾರೆ, ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ತುಮಕೂರು ಜಿಲ್ಲೆಯಿಂದ ನಮ್ಮ ಅಭ್ಯರ್ಥಿ, ನಮ್ಮ ತರಬೇತಿಯಲ್ಲಿ ನಮ್ಮ ತರಬೇತಿ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದಂಥ ಅಭ್ಯರ್ಥಿ ಫೋನ್ ಮಾಡಿದ್ದ, ನಿನ್ನೆ ದಿವಸ ಫೋನ್ ಮಾಡಿದ್ದ. ಸರ್, ನನಗೆ ಆಫೀಸ್ನಿಂದ ಫೋನ್ ಬಂದಿದೆ ಸಿಲೆಕ್ಷನ್ ಆಗಿದೆ ಅಂತ, ನನಗೆ ಸರಿಯಾಗಿ ಮಾಹಿತಿ ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು ಅಂತೇಳಿ ನಿನ್ನೆ ದಿವಸ ನನಗೆ ಫೋನ್ ಮಾಡಿ ಕೇಳಿದ. ನಾನು ಹೋಗಿ ನಿನ್ನ ಮೇಲನ್ನು ಚೆಕ್ ಮಾಡಿ ನೋಡು ಅಂತ ಹೇಳಿದಾಗ ಆ ಅಭ್ಯರ್ಥಿ ಮೇಲನ್ನು ಚೆಕ್ ಮಾಡಿ ನೋಡಿದ, ಅದರಲ್ಲಿ ಸಹಿತ ಮೆಸೇಜ್ ಬಂದಿತ್ತು. ಆದ್ದರಿಂದ ಇವತ್ತು ನಮ್ಮ ಇಬ್ಬರು ಅಭ್ಯರ್ಥಿಗಳು ಬೆಂಗಳೂರು ಹೆಡ್ ಕ್ವಾರ್ಟರ್ ಇಆರ್ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ಗಳ ಸಬ್ಮಿಟ್ ಮಾಡಲಿಕ್ಕೆ ಬೆಂಗಳೂರಿಗೆ ಹೋಗಿದ್ದಾರೆ, ಮತ್ತು ಸಾಯಂಕಾಲ ಮಾಹಿತಿಯನ್ನು ತಿಳಿಸ್ತಾ ಇರ್ತಾರೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಇನ್ನೂ ಮಂಗಳೂರು ಯಾರದಿಂದ ಯಾವುದೇ ರೀತಿ ಸೆಕೆಂಡ್ ಲಿಸ್ಟ್ ಮಾಹಿತಿ ಬಂದಿಲ್ಲ, ಅದು ಬಿಡಬಹುದು. ಯಾಕಂದರೆ ಈ ಹಿಂದಿನ ರ್ಯಾಲಿ, ಅಂದರೆ ಈಗ ಪ್ರೆಸೆಂಟ್ ಅಲ್ಲ, ಹಿಂದಿನ ರ್ಯಾಲಿ ಬೆಂಗಳೂರು ಯಾರು, ಮಂಗಳೂರು ಯಾರು, ಬೆಳಗಾವಿ ಯಾರು, ಮೂರು ಇಆರ್ಗಳಿಗೆ ಸಂಬಂಧಪಟ್ಟ ಹಾಗೆ ಸೆಕೆಂಡ್ ಲಿಸ್ಟನ್ನು ಬಿಟ್ಟಿದ್ರು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಫೋನ್ ಮಾಡಿ ಹೇಳಿದರು, ಅವರ ಮೇಲಿಗೆ ಮೆಸೇಜನ್ನು ಕಳಿಸಿದರು. ಅದೇ ರೀತಿಯಾಗಿ ಈ ಸಲನೂ ಮಾಡ್ಬೋದು ಅಂತೇಳಿ ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ಆದರೆ ಈಗ ಬೆಂಗಳೂರು ಇಆರ್ದಿಂದ ಮಾಡಿದ್ದಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನು ಮಂಗಳೂರು ಇಆರ್ದಿಂದ ಸಹಿತ ಸೆಕೆಂಡ್ ಲಿಸ್ಟ್ ಬರ್ಬೋದು. ಅಭ್ಯರ್ಥಿಗಳೇ, ನಿಮ್ಮ ಮೇಲ್ಗಳನ್ನು ಮೇಲಿಂದ ಮೇಲೆ ಚೆಕ್ ಮಾಡಿಕೊಳ್ತಾ ಇರಿ. ಅಂದರೆ ಒಳ್ಳೆಯ ಪರೀಕ್ಷೆಯನ್ನು ಬರೆದಂಥವ್ರು, ಒಳ್ಳೆಯ ಫಿಸಿಕಲನ್ನು ಮಾಡಿದಂಥ ಅಭ್ಯರ್ಥಿಗಳಿಗೆ ಅವಕಾಶ ಸಿಗ್ಬೋದು ಅಂತ ಅನ್ನಿಸ್ತಾ ಇದೆ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ಯಾರಿಗೆ ಮೆಸೇಜ್ ಬರುವುದಿಲ್ಲ ಆಮೇಲೆ ಅಂಥವ್ರು ಯಾರೂ ಎದೆಗೊಂದಬೇಡ್ರಿ. ಯಾಕಂದರೆ ನೆಕ್ಸ್ಟ್ ಡಿಸೆಂಬರ್ ತಿಂಗಳಲ್ಲಿ ಹೊಸ ಕಾಲ್ಫಾರ್ಮ್ ಆಗ್ತದೆ ಅಗ್ನಿವೀರ ಆರ್ಮಿದು. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಲಿ, ಈ ಸದ್ಯ SSC GD ನವಂಬರ್ 24ರಿಂದ ಡಿಸೆಂಬರ್ 28ರವರೆಗೆ ಆನ್ಲೈನ್ ಅರ್ಜಿ ಹಾಕಲು ಈಗಾಗಲೇ ನೋಟಿಫಿಕೇಶನ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ SSC GDಗೆ ಅರ್ಜಿ ಹಾಕುವಂಥ ಅಭ್ಯರ್ಥಿಗಳು ಜನರಲ್ ಆದವರಿಗೆ 18ರಿಂದ 23 ವಯಸ್ಸು ಇರ್ತದೆ, ಆಮೇಲೆ OBC ಅವರಿಗೆ 18ರಿಂದ 26 ವಯಸ್ಸಿನ ತನಕ ಇರ್ತದೆ, ಆಮೇಲೆ SC ST ವರ್ಗದ ಅಭ್ಯರ್ಥಿಗಳಿಗೆ 18ರಿಂದ 28ರವರೆಗೆ ವಯಸ್ಸಿನ ಮಿತಿ ಇರ್ತದೆ ಅಭ್ಯರ್ಥಿಗಳಿಗೆ. ಅದು ಒಳ್ಳೆಯದದ, ಯಾಕಂದರೆ SSC GD ಒಳಗೆ BSF, CRPF, CISF, ಆಸಾಮ್ ರೈಫಲ್, ITBP, SSB, SSF ಎಲ್ಲ ಹುದ್ದೆಗಳನ್ನು ತುಂಬ್ತಾರೆ ಅಭ್ಯರ್ಥಿಗಳು, ನಿಮ್ಗೆ ಗೊತ್ತಿರಲಿ. ಮತ್ತು ಮುಂದಿನ ಅಗ್ನಿವೀರ ಆರ್ಮಿಗೆ ವಯಸ್ಸು ಒಳಗಡೆ ಇದ್ದವರು ಅಗ್ನಿವೀರ ಆರ್ಮಿ ರ್ಯಾಲಿಗೆ ತಯಾರಾಗಿರಿ. ಅದೇ ರೀತಿಯಾಗಿ ವಯಸ್ಸು ಮುಗಿದಂಥ ಅಭ್ಯರ್ಥಿಗಳು SSC GD ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ತಯಾರಾಗಿ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ, ಈಗಾಗಲೇ ಬೆಳಗಾವಿ ARO ದಿಂದ ಅಡ್ಮಿಟ್ ಕಾರ್ಡ್ಗಳನ್ನು ಬಿಟ್ಟಿದ್ದಾರೆ, ಈಗಾಗಲೇ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ತಾ ಇದ್ದಾರೆ. ಆ ಅಡ್ಮಿಟ್ ಕಾರ್ಡ್ ಕೆಳಗಡೆ ಏನು ಮಾಡ್ಯಾರಪ್ಪ ಅಂದರೆ ಒಂದು ಅಪ್ಡೇಟ್ ಮಾಡಲಿಕ್ಕೆ ಒಂದು ಫಾರ್ಮೆಟನ್ನು ಬಿಟ್ಟಿದ್ದಾರೆ, ಅದನ್ನು ಸಹಿತ ಡೌನ್ಲೋಡ್ ಮಾಡಿಕೊಂಡು ನೀವು ಏನು ಮಾಡಬೇಕಪ್ಪ ಅಂದರೆ ಆ ಫಾರ್ಮೆಟನ್ನು ಬಾಂಡ್ ಮೇಲೆ ಟೈಪ್ ಮಾಡಿಸಿ ಆಮೇಲೆ ನೋಟ್ರಿ ಅವ್ರ ಹತ್ರ ಸಿಗ್ನೇಚರ್ ಮಾಡಿಸಿ ಅದರ ಜೊತೆ ಏನೇನು ನೀವು ಡಾಕ್ಯುಮೆಂಟ್ಗೆ ತರಬೇಕು ಅಂತೇಳಿ ಬೆಳಗಾವಿ ಇಆರ್ದವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆ ಆ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋನ ನಾನು ಮಾಡಿದ್ದೇನೆ. ಅಭ್ಯರ್ಥಿಗಳೇ,
ಅಗ್ನಿವೀರ ಆರ್ಮಿ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾವು ಪ್ರತಿನಿತ್ಯ ಮಾಹಿತಿಯನ್ನು ತಿಳಿಸ್ತಾ ಇರ್ತೀವಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಈಗಾಗಲೇ 135,000 ಅಧಿಕ ಜನ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಏಕೆಂದರೆ ಈಗಾಗಲೇ ಬೆಂಗಳೂರು ಎಆರ್ದವರು ಸೆಕೆಂಡ್ ಲಿಸ್ಟ್ ಬಂದದ, ಮಂಗಳೂರು ಎಆರ್ದು ಇನ್ನೂ ನನಗೆ ಮಾಹಿತಿ ಸಿಕ್ಕಿಲ್ಲ. ನಿಖರವಾಗಿ ಮಾಹಿತಿ ಸಿಕ್ತಂದರೆ ಅದ್ರ ವಿಡಿಯೋನ ಸಹಿತ ನಾನು ನಿಮ್ಗೆ ಮಾಡ್ತೀನಿ. ಬೆಂಗಳೂರು ಎಆರ್ ಬಿಟ್ಟಾರಂದರೆ ಮಂಗಳೂರು ಎಆರನ್ನು ಬಿಟ್ಟೇ ಬಿಡ್ತಾರೆ ಅಭ್ಯರ್ಥಿಗಳೇ. ಇನ್ನೊಂದು ನಿಮ್ಗೆ ಗೊತ್ತಿರಲಿ, ವೆಬ್ಸೈಟ್ನಲ್ಲಿ ಬಿಡುವುದಿಲ್ಲ, ನಿಮಗೆಲ್ಲರಿಗೂ ಗೊತ್ತಿರಲಿ. ನೇರವಾಗಿ ಅಭ್ಯರ್ಥಿಗಳಿಗೆ ಮೆಸೇಜ್ ಕಳಿಸ್ತಾರೋ, ನೇರವಾಗಿ ಅಭ್ಯರ್ಥಿಗಳಿಗೆ ಫೋನ್ ಮುಖಾಂತರ ಹೇಳ್ತಾರೋ, ವೆಬ್ಸೈಟ್ನಲ್ಲಿ ಯಾವುದೇ ರೀತಿ ರಿಸಲ್ಟನ್ನು ಬಿಡುವುದಿಲ್ಲ, ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಬಂದಮೇಲೆ ಅವರು ಇವ್ರನ್ನ ಕೇಳ್ದೆ, ನೇರವಾಗಿ ಹೆಡ್ ಆಫೀಸ್ಗೆ ನೀವು ಹೋಗಿ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಿ ಅಭ್ಯರ್ಥಿಗಳೇ. ಹಾಗೆ ಮತ್ತೆ ಮುಂದೆ ವಿಶೇಷ ಮಂಗಳೂರು ಯಾರದಿಂದ ಬರ್ತಕ್ಕಂಥ ಮಾಹಿತಿ ಇರ್ಬೋದು, ಬೆಳಗಾವಿ ಯಾರದಿಂದ ಬರ್ತಕ್ಕಂಥ ಮಾಹಿತಿ ಇರ್ಬೋದು, ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ಕನ್ನಡದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಮತ್ತೊಮ್ಮೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೇ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಈಗ ನಮ್ಮ ಸಂಸ್ಥೆಯಲ್ಲಿ SSC GD, BSF, CRPF, CISF, ITBP, SSB, ಆಸಾಮ್ ರೈಫಲ್ಸ್, SSF, MTS ಹಾಗೂ ಹವಾಲ್ದಾರ್, AOC, ಅಗ್ನಿವೀರ ಆರ್ಮಿ, ಫಿಸಿಕಲ್ ಆ್ಯಂಡ್ ಎಕ್ಸಾಮ್ ಕೋಚಿಂಗ್, ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ, ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.